ನಮಸ್ಕಾರ, ನಾನು ಡಾಕ್ಟರ್ ಆರತಿ ವಿವಿ. ಒಮ್ಮೆ ಸ್ವಾಮಿ ವಿವೇಕಾನಂದರು ಭಾರತದಾದ್ಯಂತ ಸಂಚಾರ ಮಾಡ್ತಾ ರಾಜಸ್ಥಾನದ ಖೇತ್ರಿ ಕ್ಷೇತ್ರಕ್ಕೆ ಹೋಗ್ತಾರೆ. ಅಲ್ಲಿ ಮಹಾರಾಜ ಅಜಿತ್ ಸಿಂಗ್ ಅವರ ರಾಜಾತಿಥಿಯಾಗಿ ಅವರು ಇರ್ತಾರೆ. ಆ ಸಂದರ್ಭದಲ್ಲಿ ತುಂಬ ಸ್ವತಃ ವಿದ್ವಾಂಸನೂ ಒಳ್ಳೆಯ ರಾಜನೂ ತುಂಬ ದಕ್ಷ ಒಬ್ಬ ಅರಸನಾದಂತಹ ಆ ಖೇತ್ರಿ ಮಹಾರಾಜ ಅಜಿತ್ ಸಿಂಗ್ ವಿವೇಕಾನಂದರ ಧೀಮಂತ ಶ್ರೀಮಂತ ವ್ಯಕ್ತಿತ್ವವನ್ನು ಕಂಡು ತುಂಬ ಮನಸ್ಸು ಓತಿದ್ದ. ಅವನು ಹಲವಾರು ಪ್ರಶ್ನೆಗಳನ್ನು ಕೇಳ್ತಾನೆ. ಆಗ ತರುಣ ವಿವೇಕಾನಂದರನ್ನು ಒಂದು ಮಾತನ್ನು ಒಂದು ಪ್ರಶ್ನೆ ಕೇಳ್ತಾನೆ, ಸ್ವಾಮೀಜಿ ಜೀವನ ಅಂದರೆ ಏನು, ವಾಟ್ ಈಸ್ ಲೈಫ್ ಅಂತ. ವಾಟ್ ಈಸ್ ಲೈಫ್ ಇದೆಂಥ ಪ್ರಶ್ನೆ ಅಂತ ನಮ್ಗೆ ಅನ್ನಿಸ್ಬೋದು. ಒಬ್ಬ ಪಾಶ್ಚಾತ್ಯ ಚಿಂತಕ ತಮಾಷೆಯಾಗಿ ಹೇಳ್ತಾನೆ, ದ ಹಿಸ್ಟ್ರಿ ಆಫ್ ಮ್ಯಾನ್ ಕ್ಯಾನ್ ಬಿ ರೆಕಾರ್ಡೆಡ್ ಇನ್ 3 sentences ಅಂತ. ರೆಕಾರ್ಡೆಡ್ ಇನ್ 3 sentences, ಹಿ ವಾಸ್ ಬಾರ್ನ್, ಹಿ ಲಿವ್ಡ್, ಹಿ ಡೈಡ್ ಅಂತ. ಅಷ್ಟು ಸರಳವಾಗಿ ಆಗೋಗುತ್ತೆ ಅಂತ. ಆದರೆ ವಿವೇಕಾನಂದರು ತುಂಬ ಚೆನ್ನಾಗಿರೋ ಮಾರ್ಮಿಕ ಉತ್ತರವನ್ನು ಕೊಡ್ತಾರೆ. ಅವ್ರು ಹೇಳ್ತಾರೆ, ಲೈಫ್ ಇಸ್ ದ ಅನ್ಫೋಲ್ಡ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಅ ಬೀಯಿಂಗ್ ಅಂಡ್ ಸರ್ಕಮ್ಸ್ಟಾನ್ಸಸ್ ಟ್ರೈಂಗ್ ಟು ಅಪ್ರೆಸೆಂಟ್ ಅಂತ. ನಮ್ಮನ್ನು ಸದಾ ಕೆಳಕೊತ್ತಾ ಇರುವಂತಹ ಪರಿಸರ ಪರಿಸ್ಥಿತಿಗಳ ನಡುವೆ ನಾವು ವಿಕಾಸ ಹೊಂದೋದೇನಿದೆ ಅದೇ ಜೀವನ ಅಂತ. ಇಲ್ಲಿ 2 points ಗಮನಿಸ್ಬೇಕು. ಒಂದು, ಜೀವನದಲ್ಲಿ ನಮ್ಮನ್ನು ಸದಾ ಒತ್ತಡಕ್ಕೆ ಒಳಪಡಿಸುವಂಥ ಪರಿಸರ ಪರಿಸ್ಥಿತಿ ಇರುತ್ತೆ ಅನ್ನೋದು 1. ಪಾಯಿಂಟ್ 2 ಏನು, ಅದರ ಮಧ್ಯದಲ್ಲೇ ನಾವು ವಿಕಾಸವಾಗಬೇಕು. ಅಯ್ಯೋ ನಾನೆಲ್ಲ ಸಾಧಿಸ್ಬೇಕು ಅಂತಿದ್ದೆ, ಇವ್ರು ಅಡ್ಡ ಬಂದ್ಬಿಟ್ರು, ಅವ್ರು ಅಡ್ಡ ಬಂದ್ಬಿಟ್ರು, ನಂಗೆ ಅವಕಾಶ ಸಿಕ್ಕಲಿಲ್ಲ, ನಂಗೆ ಸರಿಯಾದ ರಿಸೋರ್ಸಸ್ ಸಿಕ್ಕಲಿಲ್ಲ, ನಂಗೆ ಅದು ಸಿಕ್ಕಲಿಲ್ಲ, ಇದು ಸಿಕ್ಕಲಿಲ್ಲ ಅಂತ ಹಲವಾರು ಕಾರಣ ಕೊಟ್ಟು ನಾವು ಅದಕ್ಕಾಗಿ ಸಾಧಿಸ್ಲಿಲ್ಲ ಅಂತ ಇನ್ನೊಬ್ರು ತಲೆ ಮಗುಬೇಕು ಅನ್ಸ್ಬಿಡ್ತೀವಿ. ಅದು ತಪ್ಪು. ಜೀವನ ಎಲ್ಲರ ಮೇಲೂ ಒಂದಲ್ಲ ಒಂದು ರೀತಿಯ ಒತ್ತಡವನ್ನು ತಂದೇ ತರುತ್ತೆ. ನಾವು ಬೀಜವನ್ನು ಬಿತ್ತೀವಲ್ಲ, ಅದಕ್ಕೆ ಗೊಬ್ಬರ ನೀರು ಎಲ್ಲ ಹಾಕಿ ಮಾಡಿದಾಗ ಏನಾಗುತ್ತೆ, ಬೀಜದ ಮೇಲೆ ಸ್ವಲ್ಪ ಮಣ್ಣು ಹಾಕಿ ನವಿರಾಗಿ ಕಟ್ಟಿ ಇಡ್ತೀವಿ. ಸ್ವಲ್ಪ ಪ್ರೆಷರ್ ಇರಬೇಕು ಅದ್ರ ಮೇಲೆ, ಮಣ್ಣು ಮೇಲೆ ನಿಂತಿರುವಂಥ ಬೀಜ ಚೆನ್ನಾಗಿ ಮೊಳಕೆ ಹೊಡೆಯೋದಿಲ್ಲ. ಒಳಗಡೆ ಸ್ವಲ್ಪ ಅದನ್ನು ಒಳಗಡೆ ಹಾಕ್ತೀವಿ. ಆ ಒಂದು ಮಟ್ಟದ ಪ್ರೆಷರ್ ಇಲ್ಲದೆ ಹೋದರೆ ಬೀಜ ಹೇಗೆ ಅರಳೋದಿಲ್ವೋ ಹಾಗೆ ಮನುಷ್ಯನಿಗೆ ಎಲ್ಲವೂ ಸುಖವಾಗಿ ಸಿಕ್ಕಿಬಿಟ್ರೆ ಅರಳೋದಿಲ್ಲ. ನಮ್ಮ ನಗರದ ಮಕ್ಕಳಲ್ಲಿ ನೋಡ್ತೀವಿ, ಪ್ರಾಬ್ಲಮ್ ಆಫ್ ಪ್ಲೆಂಟಿ, ತುಂಬ ಅನುಕೂಲ, ಒಂದು ಸಪ್ರೇಟ್ ರೂಮು, ಒಂದು ಸಪ್ರೇಟ್ ಲ್ಯಾಪ್ಟಾಪು, ಸಪ್ರೇಟ್ ವೆಹಿಕಲ್ಲು, ಎಲ್ಲ ಸುಖ ಭೋಗಗಳು ಸಿಕ್ಕಿರೋದ್ರಿಂದ ಒಂಥರ ಸ್ಯಾಚುರೇಷನ್ ಬಂದ್ಬಿಡುತ್ತೆ. ಮನಸ್ಸಿನಲ್ಲಿ ಮುಂದೆ ಏನಾದರೂ ಮಾಡಬೇಕು ಅನ್ನೋ ಉತ್ಸಾಹ ಇರೋದಿಲ್ಲ. ಹಾಗಾಗಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡುವಂಥದ್ದು ತುಂಬ ಕಾಣಬರುತ್ತೆ. ಆದರೆ ಯಾರಲ್ಲಿ ಅಯ್ಯೋ ನಾಳೆ ಊಟಕ್ಕೆ ಏನು ಮಾಡಲಿ, ನಾಳೆ ನಾನು ಏನು ಮಾಡಲಿ, ಸಾಲ ಹೇಗೆ ತೀರಿಸ್ಲಿ, ನನ್ನ ತಂಗಿಗೆ ಮದುವೆ ಹೇಗೆ ಮಾಡಲಿ, ನಾನು ಹೇಗೆ ಓದಲಿ, ನಾನು ಫೀಸ್ಗೆ ಏನು ಮಾಡಲಿ ಅಂತನ್ನುವ ಒಂದು ಪ್ರೆಷರ್ ಇರುತ್ತೋ ಅಂಥ ವಿದ್ಯಾರ್ಥಿಗಳನ್ನು ಸೀರಿಯಸ್ ಆಗಿ ಓದ್ತಾರೆ. ಯಾಕೆ ಅಂತಂದರೆ ಮನುಷ್ಯ ಸಹಜವಾಗಿ ಸ್ವಲ್ಪ ಪ್ರೆಷರ್ ಇದ್ದರೆ ಮಾತ್ರ ನಾವು ಜೀವನದಲ್ಲಿ ತುಂಬ ಸಾಧನೆ ಮಾಡೋಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ವಿವೇಕಾನಂದ ಹೇಳುವ ಮಾತಲ್ಲಿ 2 ಇದೆ. ಒಂದು, ಜೀವನದಲ್ಲಿ ನಮ್ಮನ್ನು ಕೆಡಕೊತ್ತುವಂತಹ ಪರಿಸರ ಪರಿಸ್ಥಿತಿ, ಸ್ತುತಿ ನಿಂದೆಗಳು, ಕಷ್ಟ ನಷ್ಟಗಳು, ಮಾನಾಪಮಾನಗಳು, ಅಥವಾ ಯಾರೋ ಕೈ ಕೊಡೋದು, ಯಾರೋ ಮೋಸ ಮಾಡೋದು, ಅಥವಾ ನಿಂದಿಸೋದು, ನಮ್ಮನ್ನು ಡಿಮೋಟಿವೇಟ್ ಮಾಡೋದು, ಅಥವಾ ಅವಕಾಶವೇ ಸಿಕ್ಕದೆ ಇರೋದು, ಅಥವಾ ಸರಿಯಾದ ಅನುಕೂಲವೇ ಸಿಕ್ಕದೆ ಇರೋದು, ಹಣನೇ ಇಲ್ಲದೆ ಇರೋದು, ಅಥವಾ ಆರೋಗ್ಯ ಇಲ್ಲದೆ ಇರೋದು, ಅಥವಾ ಬಂಧು ಮಿತ್ರರ ಸಪೋರ್ಟ್ ಇಲ್ಲದೆ ಇರೋದು, ಅಥವಾ ತಂದೆ ತಾಯಿ ಸಪೋರ್ಟೇ ಸಿಕ್ಕದೆ ಇರೋದು, ಅಥವಾ ಕೆಟ್ಟ ಫ್ರೆಂಡ್ಸ್ ನಮ್ಮನ್ನು ದಾರಿ ತಪ್ಪಿಸೋದು, ಹೀಗೆ ಬೇಕಾದಷ್ಟು ರೀತಿಯಲ್ಲಿ ನಮ್ಮನ್ನು ಸಾಧನೆಗೆ ಹೋಗದೇ ಇರೋ ಹಾಗೆ ತಡೆಯುವಂಥ ಬ್ಲಾಕ್ಸ್, ಒತ್ತಡಗಳು ನಮ್ಮ ಜೀವನದಲ್ಲಿ ಬಂದು ಹೋಗ್ತಾ ಇರುತ್ತವೆ. ಅದನ್ನು ನಾವು ನಿಂದಿಸಬಾರ್ದು, ಏಕೆಂದರೆ ಜೀವನದ ಧಾರೆಯಲ್ಲಿ ಅದು ಅನಿವಾರ್ಯ. ಆದರೆ 2 ತುಂಬ ಮುಖ್ಯ. ಏನದು, ತನ್ಮಧ್ಯೆ ವಿಕಾಸ ಹೊಂದಬೇಕು. ನಾವು ಅಳ್ತಾನೆ ಇರಬೇಕು. ನಾವು ಚಿಕ್ಕ ಮಕ್ಕಳಿದ್ದಾಗ, ನಾನು ಸ್ಕೂಲಲ್ಲಿದ್ದಾಗ ನಮಗೊಂದು ಎಕ್ಸ್ಪೆರಿಮೆಂಟ್ ಮಾಡಿಸಿದ್ರು. ಒಂದು ಗಿಡ ಹೇಗೆ ಬೆಳೆಯುತ್ತೆ ಅಂತ ನಮ್ಗೆ ಇನ್ನೂ ನೆನಪಿದೆ. ನಮ್ಮ ಟೀಚರು ಒಂದು ಚಿಕ್ಕ ಪಾಟಲ್ಲಿ ಒಂದು ಗಿಡನ ತಂದರು ಕ್ಲಾಸ್ ರೂಮ್ಗೆ. ಅದನ್ನು ನಾವೇ ಎಲ್ಲ ನೀರು ಹಾಕಿ ನೋಡ್ಕೊಳ್ತಾ ಇದ್ವಿ. ಅದು ಚಿಗುರ್ತಾ ಚಿಗುರ್ತಾ ಮೇಲ್ಮುಖವಾಗಿಯೇ ಬಂತು. ಆಗ ಟೀಚರ್ ಏನು ಮಾಡಿದ್ರು, ಮೇಲ್ಗಡೆ ಒಂದು ರೊಟ್ಟಿನ ಬಾಕ್ಸ್ ಥರ ಹಿಂಗಿಟ್ರು. ಆಗ ಆ ಗಿಡ ಬೆಳೀತಾ ಬೆಳೀತಾ ಸೈಡಿಂದ ಹೋಗಿ ಮತ್ತೆ ಮೇಲ್ಮುಖವಾಗಿಯೇ ಬೆಳೀತು. ಆಗ ಟೀಚರು ಆ ಸೈಡ್ನ ಮುಚ್ಚಿಬಿಟ್ರು. ಆಗ ಆ ಗಿಡ ಇನ್ನೊಂದು ಸೈಡಿಂದ ಆ ಕಡೆಯಿಂದ ಮತ್ತೆ ಮೇಲ್ಮುಖವಾಗಿ ಬೆಳೀತು. ಆಗ ನಮ್ಮ ಟೀಚರ್ 4 ಮುಚ್ಚಿಬಿಟ್ಟು ಕೆಳಗಡೆ ಮಾತ್ರ ಸ್ವಲ್ಪ ಜಾಗ ಕೊಟ್ಟಿದ್ರು. ಆಗ ಆ ಗಿಡ ಕೆಳಮುಖವಾಗಿ ಹೋಗಿ ಆಚೆ ಬಂದು ಮತ್ತೆ ಮೇಲ್ಮುಖವಾಗಿ ಬೆಳೀತಾ ಇತ್ತು. ನಮ್ಮ ಟೀಚರ್ ಹೇಳ್ತಾ ಇದ್ರು, ನೋಡಿದ್ರ ಮಕ್ಕಳೇ, ನೀವು ಯಾವ ಕಡೆ ಅದರ ಮಾರ್ಗವನ್ನು ಮುಚ್ಚಾಕಿದ್ರು ಕೂಡ ಅದು ಆಚೆ ಬಂದು ಮತ್ತೆ ಮೇಲ್ಮುಖವಾಗಿಯೇ ಬೆಳೆಯುತ್ತೆ ಅಂತ. ಅದೇ ಥರ ದೀಪದ ಕುಡಿಯ ಉದಾಹರಣೆ ಕೊಡ್ತಾ ಇದ್ರು. ನೀವು ಬತ್ತಿಯನ್ನು ಹಿಂಗೆ ಹಿಡ್ಕೊಳ್ಳಿ, ಹಿಂಗೆ ಇಟ್ಕೊಳ್ಳಿ, ಹಿಂಗೆ ಇಟ್ಕೊಳ್ಳಿ, ಯಾವ ಥರ ಕೆಳಮುಖವಾಗಿ ಹಿಡಿದ್ರು ಕೂಡ ಜ್ವಾಲೆ ಮಾತ್ರ ಮೇಲ್ಮುಖವಾಗಿ ಹೋಗ್ತಾ ಇರುತ್ತೆ. ಹೀಗೆ ಜೀವನದಲ್ಲಿ ಏನೇ ಬಂದರೂ ಕೂಡ ನಾವು ಅರಳೋದನ್ನು ಬಿಡಬಾರ್ದು, ಅದನ್ನು ನಾವು ಕಲಿಬೇಕಾಗುತ್ತೆ ಅನ್ನೋ ಮಾತನ್ನು ವಿವೇಕಾನಂದ ಹೇಳ್ತಾರೆ. ಹಾಗಾಗಿ ಅವರಿವರನ್ನು ದೂಷಿಸೋದು ಬಿಟ್ಟು ನಮ್ಮ ಅಂತರಂಗದ ವಿಕಾಸಕ್ಕೆ ನಮ್ಮ
ನಾವೇ ಹೊಣೆಗಾರರು ಅಂತ ತಿಳಿದು ಸತತ ಪ್ರಯತ್ನ ಮಾಡೋಣ, ವಿಕಾಸದ ಕಡೆಗೆ ಗಮನ ಹರಿಸೋಣ. ವಿಸ್ತಾರದಲ್ಲಿ ಬಾಳು, ವೈಶಾಲ್ಯದಿಂಬಾಳು, ಕತ್ತಲೆಯ ಮೊಡಕು ಮೂಲೆಗಳ ಸೇರದಿರು. ಭಾಸ್ಕರನ ಅನುಗ್ರಹ ನೂತನ ಜೀವನ ಸತ್ವ, ಮೃತ್ಯು ನಿನ್ನ ಗಲ್ಪದೇವ ಮಂಕುತಿಮ್ಮ ಅಂತ ದಿವಿಜಿ ಅಂತಾರೆ. ಮೃತ್ಯುಗೂ ಹೆದರ್ಬೇಡ, ಕಷ್ಟಕ್ಕೂ ಹೆದರ್ಬೇಡ, ನೀನು ವಿಕಾಸವಾಗ್ತಾ ಹೋಗು, ವಿಸ್ತಾರವಾಗ್ತಾ ಹೋಗು, ಕಲಿತಾ ಹೋಗು, ಬೆಳೀತಾ ಹೋಗು, ಅರಿತಾ ಹೋಗು. ನಮ್ಮ ಒಂದು ಸತ್ವವನ್ನು ಸಮಾಜಕ್ಕೂ ಕೊಡ್ತಾ ಬರಬೇಕೇ ಹೊರತು ಕತ್ತಲೆಯ ಮೊಡಕು ಮೂಲೆಯಲ್ಲಿ ಸೇರಿಕೊಂಡು ನನಗೆ ಡಿಪ್ರೆಷನು, ನನಗೆ ಕಷ್ಟ, ನನಗೆ ನಷ್ಟ, ರಾಹು ಕಾಟ, ಶನಿ ಕಾಟ ಅಂದ್ಕೊಂಡು ಹೆದರ್ಕೊಂಡು ಕೂತಿರಬಾರ್ದು. ಸದಾ ಉದ್ಯಮಶೀಲವಾಗಿರಬೇಕು ಅನ್ನೋ ಮಾತನ್ನು ಹೇಳ್ತಾರೆ ಸ್ವಾಮಿ ವಿವೇಕಾನಂದರ. ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಹಾರೈಸೋಣ.